ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ಸೊ ಇವತ್ತು ಮಂಡೇ, ಭೈರವ್ದು ಸ್ಕೂಲ್ ಅಡ್ಮಿಷನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಎಸ್, ವೆಡ್ನೆಸ್ಡೇಯಿಂದ ಕಳ್ಸೋಣ ಅಂತ. ಬಿಕಾಸ್ ಪುರೋಹಿತರನ್ನ ಕೇಳಿದಾಗ ಅವ್ರು ಹೇಳಿದ್ದು ವೆಡ್ನೆಸ್ಡೇ ಒಳ್ಳೆಯ ದಿವಸ ಇದೆ, ಪುಷ್ಯ ನಕ್ಷತ್ರ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೆಡ್ನೆಸ್ಡೇಯಿಂದ ಹೋಗ್ತೀವಿ ಸ್ಕೂಲಿಗೆ. ಪಾಪ ಮನೆಗೆ ಹೋಗಿದೆ ಬರುತ್ತೆ. ಸೊ ಭೈರವ್ ಕೂಡ ಬರ್ತಾ ಇದ್ದಾನೆ, ಫಸ್ಟ್ ಟೈಮ್ ಸ್ಕೂಲ್ ನೋಡ್ತಾ ಇದ್ದಾನೆ. ಆ್ಯಕ್ಚುಲಿ ಈ ಸ್ಕೂಲ್ನ ಬೇರೆ ಸ್ಕೂಲ್ಸ್ ನಾವು ನೋಡಿದಂಥದ್ರಲ್ಲಿ ಇದನ್ನು ಫೈನಲೈಸ್ ಮಾಡಿದ್ವಿ. ಸೊ ಯಾವ ಸ್ಕೂಲು ಮತ್ತು ಬೇರೆ ಸ್ಕೂಲಿನ ಫೀ ಸ್ಟ್ರಕ್ಚರ್ಸ್ ಏನಿದೆ ಅದೆಲ್ಲಾದರೂ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಯೆಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಭೈರವ್ ರೆಡಿನಾ ಸ್ಕೂಲ್ಗೆ ಹೋಗೋಕ್ಕೆ? ಓಕೆ. ಸೊ ಫೈನಲಿ ಭೈರವ್ದ ಸ್ಕೂಲ್ನ ರೀಚ್ ಆಗಿದ್ದೇವೆ ನಾವು. ಎಸ್ಪೆಷಲಿ ನನಗೆ, ಭೈರವ್ಗೆ ಎಲ್ಲರಿಗಿಂತ ಜಾಸ್ತಿ ಎಕ್ಸೈಟ್ ಆಗಿದ್ದಿದ್ದು ನಮ್ಮಮ್ಮ ಭೈರವ್ ಸ್ಕೂಲ್ ನೋಡಲಿಕ್ಕೆ. ಸೊ ಯೆಸ್, ದಿಸ್ ಇಸ್ ಪ್ರಿಟಿ ಮಚ್ ದ ಪ್ಲೇ ಏರಿಯಾ. ಆ್ಯಂಡ್ ಇದು ಬಂದುಬಿಟ್ಟು ಯುರೋ ಜಿಮ್ ಅಂತ. ಲೈಕ್ ಕೆಲವು ಮಕ್ಕಳು ಆಟ ಆಡಬೇಕು ಅಂತ ಅನ್ನಿಸಿದಾಗ, ಆ ಕಡೆ ಕ್ರೌಡೆಡ್ ಆಗಿದ್ದಾಗ ಈ ಕಡೆ ಕರ್ಕೊಂಡು ಬರುವಂಥದ್ದು. ಅಂದರೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಟಾಸ್ಕ್ನ. ಆ್ಯಂಡ್ ಇಲ್ಲಿ ನಮ್ಮನೆಯವರು ಅಡ್ಮಿಷನ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಡ್ಮಿಷನ್ ಫಾರ್ಮ್ಗೆ ಎಕ್ಸ್ಟ್ರಾ 500 ಪೇ ಮಾಡಬೇಕಾಗತ್ತೆ, ವಿಚ್ ಹ್ಯಾಸ್ ಆಲ್ ದಿ ಡೀಟೇಲ್ಸ್ ಮತ್ತು ಮಗುವಿದ್ದು ಐಡೆಂಟಿ ಪ್ರೂಫ್, ಲೈಕ್ ದ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ದು ರೆಸಿಡೆನ್ಷಿಯಲ್ ಪ್ರೂಫ್ ಆಗಿರ್ಬೋದು, ಅದು ಎಲ್ಲದೂ ಇದ್ರ ಜೊತೆ ಅಟ್ಯಾಚ್ ಮಾಡಿ ವಿತ್ ದ ಫೋಟೋಗ್ರಾಫ್ಸ್ ಇದನ್ನು ಕೊಡಬೇಕು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಾರ್ಮಲ್ ಅಡ್ಮಿಷನ್. ಅಷ್ಟೇ ಕರೆಕ್ಟ್ ಆಗಿರಬೇಕು, ಬಿಕಾಸ್ ಮಕ್ಕಳದು ಹೆಸರುಗಳು ಇನಿಷಿಯಲ್ ಇರ್ಬೋದು ಅಥವಾ ನೇಮ್ ಇರ್ಬೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಫೈನಲ್ ಆದಮೇಲೆ, ಅಂದರೆ ಕ್ಲಾಸ್ ಮುಗಿದಾದ್ಮೇಲೆ, ಐ ಮೀನ್ ಟು ಸೇ ದ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಸರ್ಟಿಫಿಕೇಷನ್ಸ್ ಇರುತ್ತೆ. ಸೊ ಅದರಲ್ಲಿ ಈ ಒಂದು ಹೆಸರು ಮಾಡ್ಕೊಂಡು ಕೊಟ್ಟಿದ್ದೆವು. ಅದೇ ಬರೋದ್ರಿಂದ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರಬೇಕು ಈ ಒಂದು ಅಡ್ಮಿಷನ್ ಫಿಲ್ ಮಾಡಬೇಕಂತ. ನಾಳೆಯಿಂದ ಹೋಗ್ತೀಯ ಸ್ಕೂಲ್ಗೆ? ಚಂದ ಇತ್ತ ಸ್ಕೂಲು? ನಾಳೆ ಮತ್ತೆ ಸ್ಕೂಲ್ಗೆ ಹೋಗೋಣ. ಇನ್ನೊಂದು ಸ್ಕೂಲ್ಗಲ್ಲ, ಇದೇ ಫೈನಲ್ ಸ್ಕೂಲ್ ನಿಮ್ದು. ಇದೇ ಫೈನಲ್ ಸ್ಕೂಲ್, ನಾಳೆಯಿಂದ ಹೋಗೋಣ. ಈಗ್ಲೂ ಹೋಗ್ತೀಯ? ಓಕೆ ಫೈನ್, ಹೋಗೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಎಸ್, ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ಇವತ್ತು ಭೈರವ್ದ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಭೈರವ್ ಈಗ ಮಲಗಿದ್ದಾನೆ. ಸೊ ನಿಮ್ಮ ಜೊತೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಈ ಒಂದು ಅಡ್ಮಿಷನ್ ಪ್ರಾಸೆಸ್ ಆಗಿರ್ಬೋದು ಅಥವಾ ಏಜ್ ಕ್ರೈಟೀರಿಯಾ ಆಗಿರ್ಬೋದು ಅಥವಾ ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಇದು ಎಲ್ಲದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಡಿಸ್ಕಷನ್ನ ನಾನು 4 ಡಿವಿಷನ್ಸ್ ಆಗಿ ಮಾಡ್ಕೋತೀನಿ, ಸೊ ದಟ್ ನಾನು ಏನು ಫರ್ಗೆಟ್ ಆಗಲ್ಲ ಅಂತ. ಬಿಕಾಸ್ ಈ ಒಂದು ವಿಷಯಗಳು ನಾನು ಇವಾಗ ಅರ್ಥೈಸ್ಕೋತಾ ಇರೋದು ಅಥವಾ ಕಲಿತಾ ಇರೋದು. ಸೊ ನಂತರ ಯಾರಾದರೂ ಈಗ ಜಾಯಿನ್ ಮಾಡಬೇಕು ಮಕ್ಕಳನ್ನ ಅಥವಾ ನೆಕ್ಸ್ಟ್ ಇಯರ್ ಜಾಯಿನ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ಔಟ್ ಎನಿ ಇನ್ಫಾರ್ಮೇಷನ್ ಐ ಹ್ಯಾವ್ ಲರ್ನ್ಡ್. ಎಸ್, ಸೊ ಅದಕ್ಕೆ ನಾನು ಈ ಒಂದು ಡಿಸ್ಕಷನ್ನ 4 ಮೇಜರ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಏಜ್ ಎಲಿಜಿಬಿಲಿಟಿ. ಸೊ ಯಾವ್ಯಾವ ಏಜ್ ಗ್ರೂಪ್ಗೆ ಯಾವ್ಯಾವ ಕ್ಲಾಸಸ್ಗೆ ನಾವೇ ಅಡ್ಮಿಷನ್ ತೊಗೋಬೇಕಾಗತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಬ್ಯಾಚ್ ಟೈಮಿಂಗ್ಸ್ ಆ್ಯಂಡ್ ಎಷ್ಟು ದಿವಸ ಇರುತ್ತೆ ಈ ಒಂದು ಸ್ಕೂಲಿಂಗ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಲ್ಸೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಪ್ರತಿಯೊಂದು ಸ್ಕೂಲ್ದು ಅವ್ರದ್ದೇ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದು ಏನೇನಿದೆ ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ಫೈನಲಿ ದ ಫೀ ಸ್ಟ್ರಕ್ಚರ್. ಸೊ ಫೀ ಸ್ಟ್ರಕ್ಚರ್ ಹೇಳಬೇಕು ಅಂತಂದರೆ ಇಟ್ ಈಸ್ ಲೈಕ್ ಒಂದು ಏರಿಯಾದಲ್ಲಿ ತೊಗೋತೀವಿ ಅಂತ ಅಂದರೆ ಒಂದು ಕಾಮನ್ ಆಗಿ ಅವರು ಕಂಪ್ಯಾರೇಟಿವ್ ಸ್ಟಡಿ ಮಾಡಿರ್ತಾರೆ ಅವ್ರ ಕಾಂಪಿಟೇಟರ್ಸ್ ಜೊತೆ. ಸೊ ಹಾಗಾಗಿ ಪ್ರಿಟಿ ಮಚ್ ಈ ಒನ್ ಸ್ಟ್ಯಾಂಡರ್ಡಲ್ಲಿ ನಡೆಸ್ತಾ ಇರುವಂಥ ಪ್ರೀ ಸ್ಕೂಲ್ಸ್ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಸೇಮ್ ಫೀ ಸ್ಟ್ರಕ್ಚರ್ಸ್ನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಥವಾ
ಎಲ್ಲ ಕಡೆನೂ ಆಲ್ಮೋಸ್ಟ್ ಸೇಮ್ ಫೀ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಬಟ್ ಕೆಲವು ಸ್ಕೂಲಲ್ಲಿ ನಿಮ್ಮ ಪೇರೆಂಟ್ಸ್ ಆಕ್ಯುಪೇಷನ್ ಮೇಲೆ, ಅಂದರೆ ಕಿಡ್ಸ್ ಪೇರೆಂಟ್ಸ್ ಆಕ್ಯುಪೇಷನ್ ಮೇಲೆ ಕೂಡ ಕೆಲವು ಡಿಸ್ಕೌಂಟ್ಸ್ನ ರನ್ ಮಾಡ್ತಾರೆ ಅಂತ. ಅಂದರೆ ಇವಾಗ ಯಾವುದಾದ್ರೂ ಒಂದು ಪ್ರೀ ಸ್ಕೂಲ್ ಇವಾಗೇನೋ ಒಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಥವಾ ಯಾವುದಾದ್ರೂ ಕಾರ್ಪೊರೇಟ್ ಆಫೀಸ್ ಜೊತೆ ಟೈಅಪ್ ಆಗಿದ್ದಾರೆ ಅಂದರೆ ಅಂಥ ಎಂಪ್ಲಾಯೀಸ್ಗಳಿಗೆ ಕೆಲವು ಡಿಸ್ಕೌಂಟ್ಸ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಹೇಳ್ತೀನಿ ಇಷ್ಟು ನೋಡಿದಂಥ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಆ ಥರ ಒಂದು ಡಿಸ್ಕೌಂಟ್ ಇತ್ತು ಅಂತ ಹೇಳಿ. ಆ್ಯಂಡ್ ಎಸ್, ಐ ಥಿಂಕ್ ಇದ್ರ ಮಧ್ಯೆ ಇನ್ನೊಂದಷ್ಟು ಆ್ಯಡ್ ಆನ್ ಆಗ್ತಾರಂತೆ ನನಗೆ ನೆನ್ ಬಂದಂಗೆ. ಸೊ ದ ಫಸ್ಟ್ ಫೇಸ್ ಇಸ್ ದ ಏಜ್ ಎಲಿಜಿಬಿಲಿಟಿ ಅಂತ ಹೇಳ್ಬೋದು. ಸೊ ಏಜ್ ಎಲಿಜಿಬಿಲಿಟಿ ಅಂತ ಹೇಳಿದಾಗ ಮಕ್ಕಳನ್ನ ಮೇ ಬಿ ಸ್ಟಾರ್ಟಿಂಗ್ ಫ್ರಮ್ 6 ಮಂತ್ಸ್, ಅಂದರೆ 6 ತಿಂಗಳಿಂದಾನೇ ಕೆಲವರು ಬೇರೆಯವ್ರಿಗೆ ಅಥವಾ ಇಂಡಿಪೆಂಡೆಂಟ್ ಆಗಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಸ್ಪೆಷಲಿ ವರ್ಕಿಂಗ್ ಪೇರೆಂಟ್ಸ್ ಇರುವಂಥರು, ಅಂದರೆ ತಂದೆ ತಾಯಿ ಇಬ್ಬರು ಕೇರ್ ತೊಗೊಳೋಕ್ಕಾಗ್ತಲ್ಲ ಅಂತಂದಾಗ ಕೆಲವು ಸತಿ ಕ್ರೀಚ್ಗಾಕುವಂಥದ್ದು ಅಥವಾ ಡೇ ಕೇರ್ಗೆ ಹಾಕುವಂಥದ್ದು ಕೂಡ ಶುರುವಾಗುತ್ತೆ. ಬಟ್ ಮೇಜರಾಗಿ ನಾವು ಹೇಳಬೇಕು ಅಂತ ಮೇಜರಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಸೇ ದ್ಯಾಟ್ ವೆನ್ ಇಟ್ ಕಮ್ಸ್ ಟು 2 ಇಯರ್ಸ್, ಮಕ್ಕಳಿಗೆ 2 ಇಯರ್ಸ್ ಯಾವಾಗ ಕಂಪ್ಲೀಟ್ ಆಗ್ತಾ ಇದೆ ಅಂದಾಗ ಒಂದು ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡುವಂಥದ್ದು ಅಪ್ರಾಪ್ರಿಯೇಟ್ ಏಜ್ ಅಂತ ಅನಿಸುತ್ತೆ. ಸೊ ಟು ಟಾಕ್ ಅಬೌಟ್ ಕ್ಲಾಸಿಫಿಕೇಷನ್ಸ್ ಅಂತ ಹೇಳಿದ್ರೆ, 2 to 3 ಇಯರ್ಸಲ್ಲಿ ಯಾವುದೇ ಮಕ್ಕಳು ಬಿಲಾಂಗ್ ಆಗ್ತಾರೆ ಅಥವಾ ಬಿಲೋ 3 ಇಯರ್ಸ್ ಯಾವ ಮಕ್ಕಳೆಲ್ಲ ಇರ್ತಾರೆ ಅವ್ರನ್ನ ಎಲ್ಲರೂ ಪ್ಲೇ ಸ್ಕೂಲ್ಗೆ ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬೋದು. ಸೊ ನಾವು ಯಾವಾಗ ಅಂದರೆ ಮಕ್ಕಳು ಬರ್ಡೇ ಕಂಪ್ಲೀಟ್ ಆದಾಗ ನಾವು ಅವ್ರಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಒಂದು ಅಕಾಡೆಮಿಕ್ ಇಯರ್ ಅನ್ನೋದನ್ನ ಫಾಲೋ ಮಾಡ್ತಾರೆ. ಸೊ ಯಾವುದದು ಅಕಾಡೆಮಿಕ್ ಇಯರ್ ಅಂತಂದರೆ, ಮೇ 31st ಒಳಗಡೆ ಮಕ್ಕಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, ಆವಾಗಷ್ಟು ಅವರು ನರ್ಸರಿಗೆ ತಗೋತಾರೆ. ಅಕಸ್ಮಾತ್ ಮೇ 31st ಒಳಗಡೆ 3 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಮಕ್ಕಳಿಗೆ ಅಂತಂದರೆ, ಆ ಎಲ್ಲ ಮಕ್ಕಳು ಬರುವಂಥದ್ದು ಪ್ಲೇ ಗ್ರೂಪ್ ಸೆಕ್ಷನ್ಗೆ. ಸೊ ಫಾರ್ ಎಕ್ಸಾಂಪಲ್, ಈಗ ಭೈರವ್ ಐ ಥಿಂಕ್ ಸೆಪ್ಟೆಂಬರಲ್ಲಿ ಅವ್ನ ಬರ್ಡೇ ಆಗಿರೋದ್ರಿಂದ ಹಿ ವಿಲ್ ಟರ್ನ್ 3 ವೆನ್ ಹಿಸ್ ಸೆಪ್ಟೆಂಬರ್ 25th. ಸೊ ಅದಕ್ಕೆ ಈಗ ಇವನ್ ಇಫ್ ದೇರ್ ಇಸ್ ಮಂತ್ ಆಫ್ 3 ಮಂತ್ಸ್ ಗ್ಯಾಪ್ ಇರ್ಬೋದು ಅಥವಾ 1 ವೀಕ್ ಗ್ಯಾಪ್ ಇರ್ಬೋದು ಅಥವಾ ಇನ್ಫ್ಯಾಕ್ಟ್ 1 ಡೇ ಗ್ಯಾಪ್ ಇದ್ದರೂ ಕೂಡ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಇಟ್. ಸೊ ಪ್ಲೇ ಗ್ರೂಪ್ಗೆ ಅವ್ರನ್ನ ಅಡ್ಮಿಷನ್ ಮಾಡಬೇಕಾಗತ್ತೆ. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಪಿಕಪ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂದರೂ ಕೂಡ ನಾವೀಗ ನರ್ಸರಿಗೆ ಜಾಯಿನ್ ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳಿ, ಏನೋ ಒಂದು ಕನ್ಸರ್ನ್ ಲೆಟರ್ ಆ ಥರ ಏನಾದರೂ ಕೊಟ್ಟು ನಾವು ಫೋರ್ಸ್ಫುಲ್ಲಿ ಮಕ್ಕಳನ್ನ ಹಾಕಿದ್ರೂ ಕೂಡ ನಮಗೆ ಅಡ್ಮಿಷನ್ ಟು 1st ಸ್ಟ್ಯಾಂಡರ್ಡ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಸರ್ನ್ ಲೆಟರ್ಸ್ ಆಗಲಿ ಅಥವಾ ಆ ಥರದ್ದು ಯಾವುದೂ ವರ್ಕ್ ಆಗಲ್ಲ, ಬಿಕಾಸ್ ಎಲ್ಲ ಸ್ಕೂಲ್ಸು ಈ ಒಂದು ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಎಸ್, ನಿಮ್ಮ ಮಕ್ಕಳನ್ನ ರೈಟ್ ಏಜ್ಗೆ ರೈಟ್ ಪ್ಲೇ ಗ್ರೂಪ್ ಆಗಿರ್ಬೋದು, ನರ್ಸರಿ ಆಗಿರ್ಬೋದು ಅಥವಾ ಲೋವರ್ ಕಿಂಡರ್ ಗಾರ್ಡನ್ ಅಥವಾ ಅಪ್ಪರ್ ಕಿಂಡರ್ ಗಾರ್ಡನ್ ಆಗಿರ್ಬೋದು, ಸೊ ಇದೆಲ್ಲದಕ್ಕೂ ಒಂದು ಏಜ್ ಅಪ್ರಾಪ್ರಿಯೇಟ್ ಆಗಿ ಹಾಕಬೇಕು. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ಐ ಲರ್ನ್ಡ್, ಬಿಕಾಸ್ ಇದಕ್ಕೆ ಮುಂಚೆ ಎಷ್ಟು ವಯಸ್ಸಿಗೆ ನಾವು ಮಕ್ಕಳನ್ನ ಹಾಕಬೇಕು ಏನು ಅನ್ನೋದೆಲ್ಲ ಇಟ್ಸ್ ಆಲ್ ದಟ್ ಐ ಲರ್ನ್ಡ್ ಓವರ್ 3-4 ಮಂತ್ಸ್ ಆರ್ 3-4 ವೀಕ್ಸ್, ಸಾರಿ. ಸೊ ಇದಾಗಿತ್ತು ಫಸ್ಟ್ ಫೇಸ್, ದ್ಯಾಟ್ ಇಸ್ ದ ಏಜ್ ಎಲಿಜಿಬಿಲಿಟಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಯಾಚ್ ಟೈಮಿಂಗ್ಸ್. ಕೆಲವು ಪ್ರೀ ಸ್ಕೂಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಬ್ಯಾಚಸ್ನ ರನ್ ಮಾಡ್ತಾರೆ, ಅಂದರೆ ಅರ್ಲಿ ಮಾರ್ನಿಂಗ್ ಬ್ಯಾಚ್ ಆ್ಯಂಡ್ ಲೇಟ್ ಮಾರ್ನಿಂಗ್ ಬ್ಯಾಚ್ ಅಂತ ಕೂಡ ಮಾಡ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ಬ್ಯಾಚ್ ಬಂದುಬಿಟ್ಟು ಅರೌಂಡ್ 8 o'clock ಸ್ಟಾರ್ಟ್ ಮಾಡ್ತಾರೆ, 8 to 11. ಸೊ ಸಮ್ವೇರ್ ಅರೌಂಡ್ 2.5 hours ಮಕ್ಕಳನ್ನ ಇಟ್ಕೋತಾರೆ, ಮೇಜರ್ಲಿ ವೆನ್ ಇಟ್ ಕಮ್ಸ್ ಟು ಪ್ಲೇ ಗ್ರೂಪ್ ಆ್ಯಂಡ್ ನರ್ಸರಿ. ಸೊ ಪ್ಲೇ ಗ್ರೂಪ್ಗೂ ನರ್ಸರಿಗೂ ಒಂದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಕೆಲವು ಸ್ಕೂಲ್ಸಲ್ಲಿ ದೆರ್ ಇಸ್ 2 ಬ್ಯಾಚಸ್, ಕೆಲವು ಸ್ಕೂಲ್ಸಲ್ಲಿ ಬರೀ ಒಂದೇ ಬ್ಯಾಚ್ ಇರುತ್ತೆ. ಸೊ ಒಂದೇ ಬ್ಯಾಚ್ ಇರುವಂಥರು ಯೂಶಲಿ ಸ್ಟಾರ್ಟ್ ಮಾಡುವಂಥದ್ದು ಅರೌಂಡ್ 9 o'clock ಇನ್ ದ ಮಾರ್ನಿಂಗ್ ಆ್ಯಂಡ್ 11:30 ಅಷ್ಟೊತ್ತಿಗೆ ದೇ ವೈಂಡ್ ಅಪ್. ಬಟ್ ಕೆಲವು ಸ್ಕೂಲ್ಸು 2 ಬ್ಯಾಚಸ್ ಮಾಡ್ಕೋತಾರೆ, ದ್ಯಾಟ್ ಈಸ್ ಅರ್ಲಿ ಮಾರ್ನಿಂಗ್ ನಾನು ಆಗಲೇ ಹೇಳ್ದಂಗೆ ಅರೌಂಡ್ 8 o'clock ಸ್ಟಾರ್ಟ್ ಮಾಡಿ 11:00 ಮುಗಿಸ್ತಾರೆ. ಸೊ 8 ಸ್ಟಾರ್ಟ್ ಮಾಡಿ ಐ ಥಿಂಕ್ ಬೈ 10:30-11 ಮುಗಿಸ್ತಾರೆ. ಆ್ಯಂಡ್ 11:30 ಮತ್ತೆ 1:30 ಇನ್ನೊಂದು ಬ್ಯಾಚ್ನ ರನ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಕಂಫರ್ಟಬಲ್. ಈಗ ಕೆಲವು ಮಕ್ಕಳು ತುಂಬ ಬೇಗ ಎಳೋರು ಇರ್ತಾರೆ, ತಾಯಿಂದರು ಎದ್ದ ತಕ್ಷಣ ಎದ್ದು ಬಿಡುವಂಥವ್ರು ಇದ್ದರೆ ಅವ್ರನ್ನ ರೆಡಿ ಮಾಡಿ 8 o'clock ಕಳಿಸುವಂಥದ್ದು. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಹೇಗೆ ಪ್ರಿಫರ್ ಮಾಡ್ತಾರೆ. ಸೊ ಕೆಲವು ಪ್ರೀ ಸ್ಕೂಲ್ಸ್ 9 o'clock 9:30 ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಅಗೇನ್ ಅದು ಸ್ವಲ್ಪ ಆಫೀಸ್ ಟೈಮಿಂಗ್ಸ್ ಆಗೋಗ್ಬಿಡುತ್ತೆ ಕೆಲವ್ರಿಗೆ. ಸೊ ಆಫೀಸ್ ಗೋಯಿಂಗ್ ಇರೋರು ಕೂಡ ಆ ಥರದ್ದು ಯಾವ ಟೈಮಿಂಗ್ಸ್ ಮ್ಯಾಚ್ ಆಗುತ್ತೋ ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ಇದಾಗಿತ್ತು ಸೆಕೆಂಡ್ ಫೇಸ್. ಥರ್ಡ್ ಫೇಸ್ ಬಂದುಬಿಟ್ಟು ಸ್ಕೂಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಎಸ್, ತುಂಬ ಸ್ಕೂಲ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಅವರು ಫುಡ್
ಅಂದರೆ ಅವ್ರು ಏನು ಸ್ನ್ಯಾಕ್ಸ್ ತೊಗೋತಾರಲ್ಲ, 2.5 hours ಏನು ಗ್ಯಾಪ್ ಇರುತ್ತೆ ಅದ್ರ ಮಧ್ಯೆ ಒಂದು ಸ್ನ್ಯಾಕ್ ಬ್ರೇಕ್ ಕೂಡ ಇರುತ್ತೆ ಅವ್ರಿಗೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ನಾವು ಕೊಡಬೇಕಾದಂಥ ಫುಡ್ ಮೇಲೆ ಸಖತ್ತು ರೆಸ್ಟ್ರಿಕ್ಷನ್ಸ್ ಇದೆ. ಯಾವುದೇ ರೀತಿ ಜಂಕ್ ಫುಡ್ಸ್ ಇಲ್ಲ ಅಥವಾ ಯಾವುದೇ ರೀತಿ ಫ್ರೈಡ್ ಐಟಮ್ಸ್ ಆ ಥರದ್ದೇನೂ ಇಲ್ಲ. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವರೇ ಒಂದು ಚಾರ್ಟ್ ಕೊಟ್ಬಿಟ್ಟಿರ್ತಾರೆ ನಮಗೆ, ಸೊ ದ್ಯಾಟ್ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಎಸ್, ಏನು ಅಂತ ಹೇಳಿದ್ರೆ ಮಂಡೇ ಏನು ಸ್ನ್ಯಾಕ್ ತೊಗೊಂಡು ಹೋಗ್ಬೇಕು, ಟ್ಯೂಸ್ಡೇ, ಸೊ ದ್ಯಾಟ್ ದೇ ಗೆಟ್ ಯೂಸ್ ಟು ಇಟ್ಸ್. ಆ್ಯಂಡ್ ಒನ್ ಮೂರ್ ಥಿಂಗ್ ಏನು ಅಂತಂದರೆ, ಈ ಥರದ್ದು ಕೊಡೋದ್ರಿಂದ ಮಕ್ಕಳು ನೋಡಿ ಕೂಡ ಕಲಿತಾರೆ. ಸೇ ಫಾರ್ ಎಕ್ಸಾಂಪಲ್, ಮಂಡೆ ನಾವೇನಾದರೂ ಎಲ್ಲ ಮಕ್ಕಳಿಗೂ ಚಿಕ್ಕ ಸೇ ದ್ಯಾಟ್ ಏನು ಚಿಕ್ಕ ಚಿಕ್ಕ ಐಟಮ್ಸ್ ತೊಗೊಂಬರುವಂಥದ್ದು, ಲೈಕ್ ಚಪಾತಿನ ರೋಲ್ ಮಾಡಿ ತೊಗೊಂಡು ಬರುವಂಥದ್ದು ಅಥವಾ ದೋಸೆ ರೋಲ್ಸ್ ಇರ್ಬೋದು, ಈ ಥರದ್ದು ತೊಗೊಂಬರೋದ್ರಿಂದ ಮಕ್ಕಳು ಒಂದು ಮಗುನ ನೋಡಿ ಇನ್ನೊಂದು ಮಗು ಹೆಚ್ಚಾಗಿ ಕಲಿಯುತ್ತೆ. ಆ್ಯಂಡ್ ಟೀಚರ್ಸ್ಗೂ ಕೂಡ ಅದು ಸ್ವಲ್ಪ ಈಸಿ ಅನಿಸುತ್ತೆ. ಸೊ ದ್ಯಾಟ್ ಒಂದೇ ಮಗುವಿಗೆ ಏನು ಹೇಳ್ಕೊಡ್ತೀವಲ್ಲ ಅದು ಒಂದರಿಂದ ಒಂದು ಕಲಿತಾ ಹೋಗ್ತಾರೆ ಮಕ್ಕಳು ಅನ್ನೋದು ಅವ್ರ ಐಡಿಯಾಲಜಿ ಕೂಡ ಆಗಿರುತ್ತೆ. ಸೊ ಈ ಪ್ಲೇ ಗ್ರೂಪಲ್ಲಿ ಮೋರ್ ದೆನ್ ಲರ್ನಿಂಗ್ ಏನಿರುತ್ತಲ್ಲ, ಅವ್ರಿಗೆ ಸೋಷಿಯಲ್ ಸ್ಕಿಲ್ಸ್ನ ಬಿಲ್ಡ್ ಮಾಡೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮ್ ಅನ್ನೋದು ಮೇಂಟೈನ್ ಮಾಡ್ತಾರೆ. ಸಾಕಷ್ಟು ಪ್ರೀ ಸ್ಕೂಲ್ಸಲ್ಲಿ ನೋಡ್ತಾ ಇದ್ದೀನಿ, ಬಿಕಾಸ್ ಅರ್ಲಿಯರ್ ಎಲ್ಲ ಈ ಪ್ಲೇ ಗ್ರೂಪ್ಗೆ ಆ ಥರದ್ದು ಏನೂ ಯೂನಿಫಾರ್ಮ್ಸ್ ಅಷ್ಟಾಗಿ ಇರ್ತಿರಲಿಲ್ಲ. ಇಟ್ ಇಸ್ ಲೈಕ್ ಕಲರ್ ಡ್ರೆಸ್ಸಲ್ಲಿ ಹೋಗ್ತಿದ್ರು ಬರ್ತಿದ್ರು. ಬಟ್ ಇವಾಗ ಹೆಚ್ಚಾಗಿ ದೇ ಆರ್ ಮೇಕಿಂಗ್ ಯೂಸ್ ಆಫ್ ಯೂನಿಫಾರ್ಮ್ಸ್, ಅದು ಎಲ್ಲನೂ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ದ ಫೀ ಸ್ಟ್ರಕ್ಚರಲ್ಲೇ ಅದು ಎಲ್ಲನೂ ಇರುತ್ತೆ. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಸ್ಕೂಲ್ಸ್ಗೆ ಅವ್ರದ್ದೇ ಆದಂಥ ಬುಕ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಮೆಥಡ್ಸ್ ಆಫ್ ಟೀಚಿಂಗ್ ಇರುತ್ತೆ. ಕೆಲವರು ಥೀಮ್ ಬೇಸ್ಡ್ ಲರ್ನಿಂಗ್ ಅಂತ ಮಾಡ್ತಾರೆ. ಸೊ ವಾಟ್ ಇಸ್ ಥೀಮ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿದ್ರೆ, ಸೇ ಫಾರ್ ಅ ಮಂತ್ ಒಂದು ಕಾನ್ಸೆಪ್ಟ್ನ ತೊಗೋತಾರೆ ಅಥವಾ ಒಂದು ಥೀಮ್ನ ತೊಗೋತಾರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಮಂತು ಮೈಸೆಲ್ಫ್ ಅಂತ ಇರ್ಬೋದು. ಸೊ ಮೈಸೆಲ್ಫ್ ಅಂತ ಅಂದರೆ ಮಕ್ಕಳು ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವ್ರ ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಅವ್ರ ಹೆಸರಾಗಿರ್ಬೋದು, ತಾಯಿ ಹೆಸರು, ತಂದೆ ಹೆಸರು, ಅವ್ರು ಓದ್ತಾ ಇರೋವಂಥ ಸ್ಕೂಲ್ಸ್ ಆಗಿರ್ಬೋದು, ಈ ಥರದ್ರ ಬಗ್ಗೆ ಹೆಚ್ಚಾಗಿ ಕಲಿತಾರೆ. ಅಟ್ ದ ಎಂಡ್ ಆಫ್ ದಿ ಡೇ ಮೈಸೆಲ್ಫ್ ಅಂದಾಗ ಮಕ್ಕಳಿಗೆ ಆ ಮಂತ್ ಎಂಡಲ್ಲಿ ಏನೇನು ಕಲ್ತಿದ್ದೀವಿ ಅನ್ನೋದು ಒಂದು ಪ್ರೋಗ್ರೆಸಿವ್ ಆಗಿ ಇರುತ್ತೆ. ಲೈಕ್ ಈ ಮಂತಲ್ಲಿ ನಾನು ಇದನ್ನು ಕಲಿತೆ ಅಂತ ಹೇಳಿ. ಆ್ಯಂಡ್ ಸಾಕಷ್ಟು ಸ್ಕೂಲ್ಸಲ್ಲಿ ಫೀಲ್ಡ್ ಟ್ರಿಪ್ಸ್ ಕೂಡ ಕರ್ಕೊಂಡು ಹೋಗ್ತಾರೆ, ಸೊ ದ್ಯಾಟ್ ಮಕ್ಕಳಿಗೆ ರಿಯಾಲಿಟಿಯಾಗಿ ತೋರಿಸುವಂಥದ್ದು. ಸೊ ಯಾರು ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ಲ ಫೀಲ್ಡ್ ಟ್ರಿಪ್ ಹೋಗುವಂಥದ್ದು. ಹಾಗಂತ ಏನು ಫನ್ ಫುಲ್ ಡೇ ಏನಿರೋದಿಲ್ಲ, ಪ್ರಾಬಬ್ಲಿ ಒಂದು 15-20 minutes ಇನ್ ಆ್ಯಂಡ್ ಅರೌಂಡ್ ಒಂದು 3-4 kilometers ಏನಿದೆಯೋ ವಿತ್ ದ ಪೇರೆಂಟ್ ಕನ್ಸರ್ನ್ಸ್ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಇದಾಗಿರುತ್ತೆ. ಇನ್ನೂ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಪ್ರಾಬಬ್ಲಿ. ಸೊ ಮೇ ಬಿ ಅವನು ಇನ್ನೂ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ನನಗೆ ಇನ್ನಷ್ಟು ಅವೇರ್ನೆಸ್ ಬರ್ಬೋದು. ಸೊ ಹಾಗೆ ಹೋಗ್ತಾ ಲಾಗ್ಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಇನ್ನೂ ಹೆಚ್ಚು ಏನಾದರೂ ನಾನು ಮಿಸ್ ಔಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ. ಸೊ ಇದಾಗಿತ್ತು ಥರ್ಡ್ ಫೇಸ್, ವಿಚ್ ಇಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಕೂಲ್. ಸೊ ಫೋರ್ತ್ ಒನ್ ಫೈನಲಿ, ದ ಫೀ ಸ್ಟ್ರಕ್ಚರ್. ಸೊ ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ತುಂಬ ಎಕ್ಸ್ಪೆನ್ಸಿವ್ ಅಥವಾ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ ಇವನ್ ದ ಅಡ್ಮಿಷನ್ ಪ್ರಾಸೆಸ್ ಔಟ್ ಆಫ್ ದ ಬಾಕ್ಸ್ ಅಂತ ಅನಿಸಿದ್ದು ನನಗೆ ವಿದಿನ್ ದಿಸ್ ಏರಿಯಾ ಬಂದುಬಿಟ್ಟು NPS ಆ್ಯಂಡ್ ರಾಷ್ಟ್ರೋತ್ಥಾನ ಆಲ್ಸೋ ಅಂತ ಅನಿಸುತ್ತೆ. ಸೊ ಅಪಾರ್ಟ್ ಫ್ರಮ್ ಈ ಎರಡು ಮೇಜರ್ ಸ್ಕೂಲ್ಸ್, ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ಬಿಟ್ಟು ನಾನು ಬೇರೆ ಯಾವುದು ವಿಸಿಟ್ ಮಾಡಲಿಲ್ಲ. ಬಿಕಾಸ್ ಪ್ರಾಬಬ್ಲಿ ದ ಇಂಟರ್ನ್ಯಾಷನಲ್ ಸ್ಕೂಲ್ಸ್ದು ಅಡ್ಮಿಷನ್ ಟೈಮಿಂಗ್ಸೇ ಬೇರೆ ಇರುತ್ತೆ. ಬಿಕಾಸ್ ನಾವು ಹೋಗಿ ಚೆಕ್ ಮಾಡಿದಾಗ ದಿ ಸ್ಟಾರ್ಟ್ ಗಿವಿಂಗ್ ದ ಫಾರ್ಮ್ಸ್ ಫ್ರಮ್ ದ ಮಂತ್ ಆಫ್ ನವೆಂಬರ್ ಇಟ್ ಸೆಲ್ಫ್. ಸೊ ನಾವೇನಾದರೂ NPS ಜಾಯಿನ್ ಮಾಡಬೇಕು ಮಕ್ಕಳನ್ನ ಫಾರ್ ಫರ್ದರ್ ಸ್ಟಡೀಸ್ ಅಂತ ಅಂದರೆ, ಕೀಪ್ ಅ ಟ್ಯಾಬ್ ಆನ್ NPS ಬಿಕಾಸ್ ಅವ್ರದ್ದೇ ಆದಂಥ ಡೆಡಿಕೇಟೆಡ್ ವೆಬ್ಸೈಟ್ಸ್ ಇರುತ್ತೆ, ಅವ್ರದ್ದೇ ಆದಂಥ ನೋಟಿಫಿಕೇಶನ್ಸ್ನ ಸೆಂಡ್ ಮಾಡ್ತಾ ಇರ್ತಾರೆ. ಸೊ ವಿ ಶುಡ್ ಬಿ ಮೋರ್ ಆ್ಯಕ್ಟಿವ್ ಇನ್ ಗೆಟಿಂಗ್ ದೋಸ್ ಫಾರ್ಮ್ಸ್. ಓಕೆ, ಸೊ ಅದು ಒಂದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ NPS ಆ್ಯಂಡ್ ರಾಷ್ಟ್ರೋತ್ಥಾನದಲ್ಲಿ ಸೀರಿಯಸ್ಲಿ ನನಗೆ ತುಂಬ ಶಾಕಿಂಗ್ ಅನ್ನಿಸ್ತು. ಬಿಕಾಸ್ ಇನ್ಫ್ಯಾಕ್ಟ್ ನಾನು ಇಂಜಿನಿಯರಿಂಗ್ ಅಥವಾ MTech ಮಾಡಿದಾಗಲೂ ನಾನು ಅಷ್ಟು ಫೀಸ್ ಪೇ ಮಾಡಿಲ್ವೇನೋ. ಭೈರವ್ಗೆ ಪ್ಲೇ ಸ್ಕೂಲ್ಗೆ ಅಷ್ಟೊಂದು ಫೀಸ್ ಅಂತ ಕೇಳಿದ ತಕ್ಷಣ ನಾನು ಒಂದು ಸೆಕೆಂಡ್ ನಮ್ಮ ಮನೆಯವ್ರ ಮುಖ ನೋಡ್ತಾ ಇದ್ದೆ. ಎಸ್, ದ ಪ್ರೈಸ್ ಅಮೌಂಟ್ ಬಂದುಬಿಟ್ಟು NPS ಇಟ್ ಇಸ್ 1.25, 125,000 ಫಾರ್ ದ ಪ್ಲೇ ಗ್ರೂಪ್, ಸಾರಿ ಫಾರ್ ದ ನರ್ಸರಿ. ಇದು ಒಂದು ಕ್ಲಾರಿಫೈ ಮಾಡಬೇಕು, ಪ್ಲೇ ಗ್ರೂಪ್ ಆ್ಯಕ್ಚುಲಿ NPS ಆಗಲಿ ಅಥವಾ ರಾಷ್ಟ್ರೋತ್ಥಾನದಲ್ಲಿ ಇಲ್ಲ. ಸೊ ಮಕ್ಕಳು 3 years ಆದಮೇಲೇ ನಾವು ನರ್ಸರಿಗೆ ಅಡ್ಮಿಷನ್ ಮಾಡೋಕ್ಕಾಗುವಂಥದ್ದು. ಸೊ ಆ್ಯಂಡ್ ಬೈರವ್ಗೆ ಅಷ್ಟು ಏಜ್ ಕೂಡ ಆಗಿರಲಿಲ್ಲ. ಸೊ ವಿದನ್ ಅಲ್ಲಿ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ನಾನು ಅಲ್ಲಿ ಕೇಳೋಕ್ಕೆ ಹೋಗಲಿಲ್ಲ. ಸೊ ಎಲ್ಲಿ ಎಲಿಜಿಬಲ್ ಇತ್ತೋ ಅಲ್ಲಿ ಅಷ್ಟೇ ನಾನು ಕಂಟಿನ್ಯೂ ಮಾಡಿದೆ ಇದು ಈ ಪ್ರಾಸೆಸ್ ಅಥವಾ ಏನು ಅವ್ರ ಪ್ರಾಸೆಸ್ ಇದೆ ಅಂತ ತಿಳ್ಕೊಳ್ಳೋದನ್ನು.
ಆ್ಯಂಡ್ ರಾಷ್ಟ್ರತಾನ ಇನ್ನೂ ಹೈ ಇತ್ತು, ಇಟ್ ವಾಸ್ 1.75 ಆ್ಯಂಡ್ ಪ್ರಾಬಬ್ಲಿ ಅವ್ರು ಹೇಳಿದ್ದ ನೋಡಿದ್ರೆ ನಂಗೆ ಆಲ್ಮೋಸ್ಟ್ 2 lakhs ಹತ್ತಿರ ಹತ್ರ ಬರುತ್ತೆ ಅನಿಸುತ್ತೆ. ಬಿಕಾಸ್ ಅವ್ರ ಆಕ್ಸೆಸರೀಸ್ ಅಥವಾ ಅವ್ರ ಸ್ಕೂಲ್ ವ್ಯಾನ್ ಫೀಸ್ ಆಗಿರ್ಬೋದು ಅದೆಲ್ಲನೂ ಸೇರಿ ಆಲ್ಮೋಸ್ಟ್ 2 lakhs ಆಗುತ್ತೆ ರಾಷ್ಟ್ರತಾನ. ಎಸ್, ಆ್ಯಂಡ್ ದ್ಯಾಟ್ ಇಸ್ ಆಲ್ಸೋ ಸೇಮ್ ಲೈಕ್ 3 years ಕಂಪ್ಲೀಟ್ ಆಗಿರಬೇಕು ನರ್ಸರಿಗೆ ಅಂತ ಹೇಳಿ. ಆ್ಯಂಡ್ ನೀವು ಯಾರಾದರೂ ಈ ಥರ NPS ಅಥವಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ಸಿಗೆ ಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಆ ವೆಬ್ಸೈಟ್ಗಳಿಗೆ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಅವರ ಅಡ್ಮಿಷನ್ಸ್ ಟೈಮ್ಸ್ ಆಗಿರ್ಬೋದು ಅಥವಾ ಅವ್ರು ಯಾವಾಗ ಏನೇನು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಅದನ್ನು ಬಿಟ್ಟು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಂಥದ್ದು ಇಂಡಿವಿಜುವಲ್ ಜಸ್ಟ್ ಪ್ರೀ ಸ್ಕೂಲ್ಸ್. ಸೊ ಪ್ರೀ ಸ್ಕೂಲ್ಸ್ ಅಂತ ಹುಡ್ಕಕ್ಕೆ ಹೋದಾಗ ಜಾಸ್ತಿ ನಮಗೆ ಸಿಗೋ ಅಂಥದ್ದು ಅಥವಾ ನೋಡೋಕೆ ಸಿಗೋ ಅಂಥದ್ದು ಹೋಮ್ ಗ್ರೋನ್ ಪ್ರೀ ಸ್ಕೂಲ್ಸ್, ಅಂದರೆ ಮುಂಚೆ ಮನೆಯಾಗಿ ಇದ್ದಂಥದ್ದು ಕನ್ವರ್ಟ್ ಆಗಿ ಈಗ ಪ್ರೀ ಸ್ಕೂಲ್ಸ್ ಆಗಿ ಮಾಡಿರುವಂಥದ್ದು. ಸೊ ಇಟ್ ಇಸ್ ಆಲ್ ಫೈನ್ ಇನ್ ಬಿಸ್ನೆಸ್ ಅಂತ ಅಂತಾರೆ, ಎಸ್. ಬಟ್ ಆದರೆ ನಾವು ಅದರಿಂದ ಟೀಚಿಂಗ್ ಮೆಥಡಾಲಜೀಸ್ ಏನಿದೆ ನಾವು ತಿಳ್ಕೋಬೇಕು. ಟೀಚಿಂಗ್ ಮೆಥಡಾಲಜೀಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಗುವಿಗೆ ಬರುವಂಥ ಟೀಚರ್, ದ ಫಸ್ಟ್ ಟೀಚರ್ ನಾವಾದರೆ ಮನೆಯಲ್ಲಿ, ಸ್ಕೂಲ್ಗೆ ಹೋದಾಗ ಅವ್ರಿಗೆ ಸಿಗುವಂಥ ಮೊದಲನೇ ಗುರುಗಳು ತುಂಬಾ ಇಂಪಾರ್ಟೆಂಟ್ ಅಂತಾರೆ. ಬಿಕಾಸ್ ಅವರೇ ಒಂದು ಬೇಸ್ ಲೈನ್ನ ಹಾಕೊಡೋದು ಮಕ್ಕಳಿಗೆ. ಆ್ಯಂಡ್ ನಾವು ಎಷ್ಟು ಬೇಸ್ನ ಸ್ಟ್ರಾಂಗ್ ಮಾಡ್ತೀವೋ ಅದರ ಮೇಲೆ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಒನ್ ಕ್ವೆಶನ್ ಓಡ್ತಾ ಇತ್ತು, ಹೌ ಇಂಪಾರ್ಟೆಂಟ್ ಇಸ್ ಇಟ್ ಫಾರ್ ಎ ಕಿಡ್ ಟು ಗೋ ಫಾರ್ ಅ ಪ್ಲೇ ಗ್ರೂಪ್, ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಅಥವಾ ಎಷ್ಟು ಮಹತ್ವ ಇದೆ ನಾವು ಮಕ್ಕಳನ್ನ ಪ್ಲೇ ಗ್ರೂಪ್ಗೆ ಸೇರಿಸ್ಬೇಕಾ ಬೇಡವಾ. ಬಿಕಾಸ್ ಇನ್ನೂ ಮಕ್ಕಳು ಆಟ ಆಡೋ ಬುದ್ಧಿ ಅವ್ರಿಗೇನು ಅರ್ಥ ಆಗಲ್ಲ, ಇನ್ನೂ ಕೆಲವು ಮಕ್ಕಳಿಗೆ ಸರಿಯಾಗಿ ಉಚ್ಚಾರಣೆ ಬರ್ತಿರಲ್ಲ ಅಥವಾ ಮಾತಾಡೋಕ್ಕೆ ಬರ್ತಾ ಇರಲ್ಲ. ಸೊ ಇಂಥ ಟೈಮಲ್ಲಿ ಇಷ್ಟೊಂದು ಮಕ್ಕಳು ಎಜುಕೇಷನ್ ಅಂತ ಹೇಳಿ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟಾ ಅಂತ ಒಂದು ಕ್ವೆಶನ್ ಬಂತು ನನಗೆ. ಆ್ಯಂಡ್ ದ ಆನ್ಸರ್ ಟು ಇಟ್ ಇಸ್ ಎಸ್. ಬಿಕಾಸ್ ಇದಕ್ಕಿಂತ ಹಿಂದಿನ ಬ್ಲಾಗಲ್ಲೇ ನಾನು ಹೇಳಿದ್ದೀನಿ, ಲೈಕ್ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ವಿದ್ ಇನ್ ದಿಸ್ ಪೀರಿಯಡ್. ಸೊ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿ ಎಷ್ಟು ಲಾಜಿಕಲ್ ಆಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಬೆಳೆಸ್ಕೊಡ್ತಾ ಹೋಗ್ತೀವೋ ಅದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಓವರ್ ದ ಪೀರಿಯಡ್ ಅವ್ರಿಗೆ ಹ್ಯಾಬಿಚುಯೇಟ್ ಆಗಿಬಿಡುತ್ತೆ ಲಾಜಿಕಲ್ ಆಗಿ ಥಿಂಕ್ ಮಾಡುವಂಥದ್ದು. ಇಲ್ಲ ಅಂತಂದರೆ ಅವರು ಹೈಯರ್ ಸ್ಟ್ಯಾಂಡರ್ಡ್ಸ್ ಅಥವಾ ಹೈಯರ್ ಸ್ಕೂಲ್ಸ್ಗೆ ಹೋದಾಗ ಆ ಲಾಜಿಕಲ್ ಥಿಂಕಿಂಗ್ನ ಬರೆಸ್ಕೊಳ್ಳೋಕ್ಕೆ ಅಥವಾ ಇನ್ಬಿಲ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಮಕ್ಕಳು ಸ್ಟ್ರಗಲ್ ಪಡ್ತಾರೆ. ಸೊ ಅದಕ್ಕೆ ಇನಿಷಿಯಲ್ ಸ್ಟೇಜಸ್ಸಿಂದ ನಾವು ಈ ಲಾಜಿಕಲ್ ಥಿಂಕಿಂಗ್ ಪ್ರಾಸೆಸ್ನ ಮಕ್ಕಳಿಗೆ ಬೆಳೆಸೋದ್ರಿಂದ ಹೈಯರ್ ಸ್ಟ್ಯಾಂಡರ್ಡ್ಸ್ ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಎಸ್, ಇದು ಆಟ ಆಡೋವಂಥ ವಯಸ್ಸು, ಅದಕ್ಕೇ ಅದನ್ನು ಹೆಸರೇ ಪ್ಲೇ ಗ್ರೂಪ್ ಅಂತ ಇಟ್ಟಿದ್ದಾರೆ. ಆಟ ಆಡ್ತಾ ಅವರು ಲಾಜಿಕಲ್ ಥಿಂಕಿಂಗ್ ಅಥವಾ ಮೋಟಾರ್ ಸ್ಕಿಲ್ಸ್ ಇರ್ಬೋದು ಅಥವಾ ಆಲ್ಫಬೆಟ್ಸ್ ಕಲಿಯುವಂಥದ್ದು ಇರ್ಬೋದು, ಹೆಚ್ಚಾಗಿ ಸೋಷಲ್ ಸ್ಕಿಲ್ಸ್ ಮಕ್ಕಳ ಜೊತೆ ಬೆರೆಯುವಂಥದ್ದು ಇದೆಲ್ಲನೂ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಫ್ಯಾಸಿನೇಟ್ ಮಾಡಿದಂಥದ್ದು ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ, ಸ್ಪೋರ್ಟ್ಸ್ ಡೇ, ಡಾನ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್, ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡುವಂಥದ್ದು ಇಸ್ ಮೈ ಫೇವ್ರೆಟ್. ಆ್ಯಂಡ್ ಪ್ರತಿಯೊಂದು ಸ್ಕೂಲಲ್ಲಿ ಈ ಒಂದು ಕಲ್ಚರ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ವಿಚ್ ಇಸ್ ರಿಯಲಿ ರಿಯಲಿ ಗುಡ್. ಬಿಕಾಸ್ ಮಕ್ಕಳಿಗೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಮತ್ತು ಕಲ್ಚರ್ನ ಕಲಿಸ್ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನಾನು ನೋಡಿದಂಥ ಅಷ್ಟೂ ಸ್ಕೂಲ್ಸ್ಗಳು ಇದೆಲ್ಲನೂ ಐ ಥಿಂಕ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಆಲ್ ಆಫ್ ದೀಸ್. ಸೊ ಪ್ರತಿಯೊಂದು ಸೆಲೆಬ್ರೇಷನ್ಸ್ದ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ ಎಲ್ಲ ಕಡೆ ಪೋಸ್ಟ್ ಮಾಡಿದ್ರು. ಸೊ ಎಸ್, ಐ ಥಿಂಕ್ ದಿಸ್ ವಾಸ್ ದ ಪ್ರಿಟಿ ಮಚ್ ಪಾಯಿಂಟ್ಸ್ ನಾನು ನಿಮಗೆ ಕನ್ವೇ ಮಾಡಬೇಕಾಗಿದ್ದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಸೊ ದ್ಯಾಟ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋ ಖುಷಿ ನನಗೂ ಇರುತ್ತೆ. ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಬಾಯ್.